ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸಲ್ಲಿ ನಾವು ಕರೆಂಟ್ ಅಫೇರ್ಸ್ ವಿತ್ ಸಮ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಫಸ್ಟ್ ಆರ್ಟಿಕಲ್ ನೋಡ್ರಿ, ಏನಿದೆಯಪ್ಪ ಅಂದರೆ ಎಸ್ ಸಿ ಡಿಕ್ಲೈನ್ಸ್ ಟು ಸ್ಟೇ ಜೆ ಕೆ ಡಿಲಿಮಿಟೇಷನ್ ರಿಪೋರ್ಟ್ ಅಂತ ಇದೆ. ಸೊ ನೋಡ್ರಿ, ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಡಿಲಿಮಿಟೇಷನ್ಸ್ ಬಗ್ಗೆ ಹೇಳಿದ್ದೆ. ಏನು ಹೇಳಿದ್ದೆಪ್ಪ ಡಿಲಿಮಿಟೇಷನ್ಸ್ ಬಗ್ಗೆ ಅಂದರೆ, ಈ ಡಿಲಿಮಿಟೇಷನ್ ರಿಪೋರ್ಟ್ ಇದೆಯಲ್ಲ, ಇವರೇನು ತಯಾರು ಮಾಡ್ತಾರೆ ಇದೇ ಫೈನಲ್ ಆಗಿರುತ್ತೆ. ಇದನ್ನು ಎಲ್ಲಿ ಚಾಲೆಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಇಟ್ ಕೆನಾಟ್ ಬಿ ಚಾಲೆಂಜ್ಡ್ ಇನ್ ಎನಿ ಕೋರ್ಟ್ಸ್ ಅಂತ ಹೇಳಿದ್ದೆ. ಸೊ ನೋಡ್ರಿ, ಈ ಡಿಲಿಮಿಟೇಷನ್ ಎಕ್ಸಸೈಸ್ ಏನು ರಿಪೋರ್ಟ್ ಇರುತ್ತೆ, ಇಟ್ ವಿಲ್ ಬಿ ಫೈನಲ್, ಇಟ್ ಕೆನಾಟ್ ಬಿ ಚಾಲೆಂಜ್ಡ್ ಇನ್ ಎನಿ ಆಫ್ ದಿ ಕೋರ್ಟ್ ಅಂತ ಹೇಳಿದ್ದೆ. ಜೊತೆಗೆ ಏನು ಹೇಳಿದ್ದಪ್ಪ ಅಂದರೆ, ಡಿಲಿಮಿಟೇಷನ್ ಎಕ್ಸಸೈಸ್ನ ಯಾರು ಮಾಡ್ತಾರೆ ಅಂದರೆ, ಬೌಂಡ್ರಿ ಕಮಿಷನ್ ಅವರು ಮಾಡ್ತಾರೆ ಅಂತ ಹೇಳಿದ್ದೆ. ಯಾರು ಮಾಡ್ತಾರೆ? ಬೌಂಡ್ರಿ ಕಮಿಷನ್ ಅಂತ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಜೆ ಕೆ ಡಿಲಿಮಿಟೇಷನ್ನ ಯಾರು ಹೆಡ್ಡಾಗಿ ತೊಗೊಂಡಿದ್ದಾರಪ್ಪ ಅಂದರೆ, ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿನವರು ಹೆಡ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ನೋಡಿರಿ, ಜಸ್ಟಿಸ್ ರಂಜನ ಪ್ರಕಾಶ್ ದೇಸಾಯಿಯನ್ನವರು ಇದರ ಹೆಡ್ಡಾಗಿದ್ದರು. ಯಾವುದ್ರದ್ದು? ಜೆ ಕೆ ಡಿಲಿಮಿಟೇಷನ್ ಕಮಿಟಿದು ಹೆಡ್ಡಾಗಿದ್ದರು. ಸೊ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇವೆರಡು ಪಾಯಿಂಟ್ ಇಂಪಾರ್ಟೆಂಟು, ಇದು ನೆನಪಿರಲಿ. ಸೊ ಇದಕ್ಕೆ ರಿಲೇಟೆಡ್ ಏನು ನಾವು ಡಿಸ್ಕಷನ್ ಮಾಡಿದ್ವಲ್ಲ, ಅದ್ರದ್ದು ನಾವೇನು ಮಾಡ್ತೀವಪ್ಪ ಅಂದರೆ, ಡಿಸ್ಕಷನದ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಸೊ ಯಾರ್ಯಾರೆಲ್ಲ ಹೊಸದಾಗಿ ಕ್ಲಾಸಿಗೆ ಜಾಯ್ನ್ ಆಗಿದ್ದಿರಲ್ಲ, ನಿಮಗೆ ಗೊತ್ತಾಗಿರಲಿಲ್ಲ ಅಂದರೆ, ಆ ಲಿಂಕನ್ನ ತೆಗೆದು ನೋಡಿ ಏನಿದೆ ಅಂತ ತಿಳ್ಕೊರಿ. ಸೊ ನಾವು ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ, ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಬಗ್ಗೆ ಇದೆಯಪ್ಪ ಅಂದರೆ, ಆ್ಯಕ್ಷನ್ ದ್ಯಾಟ್ ಕೋರ್ಡೇಟ್ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ. ಸೊ ಇದನ್ನು ಬರೆದಂಥವರು ಯಾರಪ್ಪ ಅಂದರೆ, ಒಬ್ಬ ಸಿವಿಲ್ ಸರ್ವೆಂಟ್. ಅವ್ರ ಹೆಸರು ಏನಿದೆ ಅಂದರೆ, ನಿಮಧಾಬ್ ಮೊಹಟ್ಟಿ ಅಂತೇಳಿ. ಸೊ ಇವ್ರ ಪ್ರಕಾರ ಏನಾಗ್ತಿದೆ ಅಂದರೆ, ಈಗ ನಮ್ಮದೇನು ಸಿವಿಲ್ ಸರ್ವೆಂಟ್ಸ್ ಇದೆಯಲ್ಲ, ಇವರೇನಾಗಿದ್ದಾರಪ್ಪ ಅಂದರೆ, ಪರ್ಟಿಕ್ಯುಲರ್ ಪಾರ್ಟಿ ವೈಸ್ ಆಗಿ ಅವರೇನಾಗಿದ್ದಾರೆ ಅಂದರೆ, ಡಿವೈಡ್ ಆಗಿದ್ದಾರೆ. ಸೊ ನೋಡ್ರಿ, ಇವರು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಮೊನ್ನೆ ಒಂದು ಸಿ ಸಿ ಜಿ ಅನ್ನೋ ಗ್ರೂಪ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಕಂಡಕ್ಟ್ ಗ್ರೂಪ್ ಅನ್ನೋರು ಏನು ಮಾಡಿದ್ರು ಅಂದರೆ, ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಓಪನ್ ಲೆಟ್ರ್ ಬರೀತಾರೆ. ಏನು ಓಪನ್ ಲೆಟ್ರ್ ಬರೀತಾರೆ ಅಂದರೆ, ನೀವು ನಮ್ಮ ದೇಶದಲ್ಲಾಗುವ ಮುಸ್ಲಿಂ ಸಮುದಾಯಕ್ಕಾಗುವಂಥ ಅನ್ಯಾಯಗಳನ್ನು ತಡೆಗಟ್ಟಬೇಕಂತ ಬರೀತಾರೆ. ಸೊ ಇವರೆಲ್ಲ ಯಾರು ಇರ್ತಾರೆ ಅಂದರೆ, ಸಿವಿಲ್ ಸರ್ವೆಂಟ್ಸ್ ಇರ್ತಾರೆ, ಅಂದರೆ ಸರ್ಕಾರಿ ಸೇವಕರು ಇರ್ತಾರೆ. ಇದ್ರ ಕೌಂಟ್ರಾಗಿ ಇನ್ನೊಬ್ಬರು ಬರೀತಾರೆ, ಅವ್ರು ಯಾರಪ್ಪ ಅಂದರೆ, ಕನ್ಸರ್ನ್ ಸಿಟಿಸನ್ ಅಂತೇಳಿ. ಅವರು ಕೂಡ ಅಂದರೆ ಏನಂದರೆ, ಸಿವಿಲ್ ಸರ್ವೆಂಟ್ಸ್. ಇವ್ರೇನು ಹೇಳ್ತಾರೆ ಅಂದರೆ, ಇಲ್ಲ ಆ ಥರದ್ದು ಯಾವುದೇ ರಿಪೋರ್ಟ್ಸ್ ಇಲ್ಲ, ಅದು ತಪ್ಪಾಗಿದೆ ಅಂತ ಹೇಳ್ತಾರೆ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಮುಂಚೆ ಇವ್ರ ಕಾಲದಲ್ಲಿ ಯಾವ ಥರ ಇತ್ತಪ್ಪ ಅಂದರೆ, ಒಬ್ಬ ಸಿವಿಲ್ ಸರ್ವೆಂಟ್ ಅನ್ನೋನು ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಯಾವುದಕ್ಕೂ ಕೂಡ ಏನಂದರೆ ಒತ್ತು ಕೊಡ್ತಿದ್ದಿಲ್ಲ. ಅವನು ಸರ್ಕಾರಿ ಸೇವಕ ಅಂದರೆ, ಅವನ ಪ್ರಕಾರ ಏನಪ್ಪ ಅಂದರೆ, ಎಲ್ಲ ಪ್ರಜೆಗಳು ಒಂದೇ, ಯಾವುದೇ ಜಾತಿ ಇರಲಿ ಧರ್ಮ ಇರಲಿ, ಅವ್ರಿಗೇನಂದರೆ ಯಾವುದೇ ತಾರತಮ್ಯ ಮಾಡ್ತಿರಲಿಲ್ಲ. ಬಟ್ ಇವಾಗ ಏನಾಗ್ತಿದೆ ಅಂದರೆ, ಈಗಿನ ಸಿವಿಲ್ ಸರ್ವೆಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ಅದನ್ನು ಮಾಡ್ತಿಲ್ಲ. ಅವರೇನಪ್ಪ ಅಂದರೆ, ಜಾತಿ ಆಧಾರವಾಗಿ, ಧರ್ಮದ ಆಧಾರವಾಗಿ ತಮ್ಮ ತಮ್ಮಲ್ಲೇ ಗುಂಪು ಕ್ರಿಯೇಟ್ ಮಾಡಿಕೊಂಡು ನಿಯೋಗಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂದರೆ, ಈಗಿನ ಜುಡಿಷರಿ ಕೂಡ ಏನಪ್ಪ ಅಂದರೆ, ಬಯಾಸ್ಡ್ ಆಗಿದೆ. ಮುಂಚೆ ಜುಡಿಷರಿ ಅನ್ಬಯಾಸ್ಡ್, ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಅಂತ ಏನಿತ್ತಲ್ಲ, ಅದು ಕೂಡ ಏನಾಗಿದೆ ಅಂದರೆ, ಈಗ ಬಯಾಸ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಮ್ಮ ದೇಶ ಯಾವ ಥರ ಇದೆ ಮತ್ತು ಇಂಗ್ಲೆಂಡ್ ಯಾವ ಥರ ಇರೋದೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇಂಗ್ಲೆಂಡ್ ದೇಶದಲ್ಲಿ ಏನಾಗುತ್ತಪ್ಪ ಅಂದರೆ, ಈಗ ಕೋವಿಡ್ 19 ಟೈಮಲ್ಲಿ ಒಂದು ರೂಲ್ಸ್ನ ಪ್ರಕಟಣೆ ಮಾಡಿರ್ತಾರೆ. ಏನು ರೂಲ್ಸ್ ಪ್ರಕಟಣೆ ಮಾಡಿರ್ತಾರೆ ಅಂದರೆ, ಎಲ್ಲಿ ನೀವು ಮಾಸ್ ಗ್ಯಾದರಿಂಗನ್ನು ಸೇರಬಾರ್ದು. ಮಾಸ್ ಗ್ಯಾದರಿಂಗ್ ಅಂದರೆ, ಬಹಳಷ್ಟು ಜನ ಒಟ್ಟಿಗೆ ಸೇರಬಾರ್ದು, ಒಂದು ಕಡೆ ಸೇರಬಾರ್ದು ಅನ್ನೋದಕ್ಕೆ ಮಾಸ್ ಗ್ಯಾದರಿಂಗ್ ಅಂತ ನಾವು ಟರ್ಮ್ಸ್ನ ಯೂಸ್ ಮಾಡ್ತೀವಿ, ಸೇರಬಾರ್ದು ಅಂತ ಹೇಳ್ತಾರೆ. ಆದರೆ ಅಲ್ಲಿನ ಪ್ರಧಾನಮಂತ್ರಿ ಮತ್ತು ಫೈನಾನ್ಸ್ ಮಿನಿಸ್ಟರ್ ಅಂದರೆ ಆ ವಿತ್ತ ಸಚಿವರು ಏನು ಮಾಡ್ತಾರೆ ಅಂದರೆ, ನವಂಬರ್ 2020ರಲ್ಲಿ ಒಂದು ಫಂಕ್ಷನಿಗೆ ಅಟೆಂಡ್ ಆಗ್ತಾರೆ. ಅಲ್ಲೇನಪ್ಪ ಅಂದರೆ, ಬಹಳಷ್ಟು ಜನ ಸೇರಿರ್ತಾರೆ, ಜನಸಂದಣಿಯನ್ನು ಮಾಡಿರ್ತಾರೆ. ಸೊ ಅದೇನಾಗುತ್ತಂದರೆ, ಮಾಸ್ ಗ್ಯಾದರಿಂಗ್ ಆಗುತ್ತೆ. ಇದರಿಂದ ಅವ್ರೇನು ಮಾಡ್ತಾರೆ ಅಂದರೆ, ಅವರೇ ಫ್ರೇಮ್ ಮಾಡಿದಂಥ ರೂಲ್ಸ್ನ ವೈಲೇಟ್ ಮಾಡ್ತಾರೆ. ಇದಕ್ಕೋಸ್ಕರ ಅವ್ರೇನು ಮಾಡ್ತಾರಪ್ಪ ಅಂದರೆ, ಅಲ್ಲಿ ಒಂದು ಸಿವಿಲ್ ಸರ್ವೆಂಟ್ಸಿಗೆ ಏನು ಮಾಡ್ತಾರೆ ಅಂದರೆ, ಅಪಾಯಿಂಟ್ ಮಾಡ್ತಾರೆ. ಅವ್ರ ವಿರುದ್ಧ ಏನಂದರೆ, ಏನು ಮೊಕದ್ದಮೆ ಇದೆಯಲ್ಲ ಅದನ್ನು ಕರೆಕ್ಟಾಗಿ ನೋಡ್ರಿ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ, ತಾವು ಎಲ್ಲ ರಿಪೋರ್ಟ್ನ ರೆಡಿ ಮಾಡ್ತಾರೆ. ರಿಪೋರ್ಟ್ ರೆಡಿ ಮಾಡಿ ಏನು ಹೇಳ್ತಾರೆ ಅಂದರೆ, ಸೊ ನೋಡ್ರಿ, ಅವ್ರು ಈ ಥರ ರೆಪ್ರೆಸೆಂಟೇಷನ್ನ ಕೊಡ್ತಾರೆ. ಯಾವ ಥರ ರೆಪ್ರೆಸೆಂಟೇಷನ್ ಕೊಡ್ತಾರಪ್ಪ ಅಂದರೆ, ಇಲ್ಲೇನು ಇವ್ರು ಮಾಡಿದ್ದಾರಲ್ಲ ಇದು ತಪ್ಪು, ಯಾಕಂದರೆ ನಾವೇನು ರೂಲ್ಸ್ ಮಾಡಿದ್ವಿ ಅಂದರೆ, ಮಾಸ್ ಗ್ಯಾದರಿಂಗ್ನ ಮಾಡಬಾರ್ದು ಅನ್ನೋದು ರೂಲ್ಸ್ ಮಾಡಿದ್ವಿ. ಬಟ್ ಇವ್ರು ಏನು ಮಾಡಿದ್ರು ಅಂದರೆ, ಮಾಸ್ ಗ್ಯಾದರಿಂಗ್ನ ಮಾಡಿದ್ದಾರೆ. ಹಾಗಾಗಿ ಇದೇನಪ್ಪ ಅಂದರೆ, ಪಬ್ಲಿಕ್ಕಿಗೆ ತೊಂದರೆ ಕೊಡುವಂಥ ಒಂದು ಕೆಲಸ ಆಗಿರೋದ್ರಿಂದ ಇವರು ತಪ್ಪು ಮಾಡಿದ್ದಾರೆ. ಹಾಗಾಗಿ ನಾವು ಇವ್ರ ವಿರುದ್ಧ ಏನಪ್ಪ ಅಂದರೆ, ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಇಮಿಡಿಯೇಟಾಗಿ ಯಾರಪ್ಪ ಅಂದರೆ, ಲಂಡನ್ ಮೆಟ್ರೋಪಾಲಿಟನ್ ಪೊಲೀಸ್ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ ಅಂದರೆ, ಬೋರಿಸ್ ಜಾನ್ಸನ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಮೇಲೆ ಫೈನ್ ಹಾಕ್ತಾರೆ. ಅವರು ಕೂಡ ಎಕ್ಸೆಪ್ಟ್ ಮಾಡಿ ಏನು ಮಾಡ್ತಾರೆ ಅಂದರೆ, ಅದನ್ನು ತುಂಬ್ತಾರೆ. ಬಟ್ ನಮ್ಮ ದೇಶದಲ್ಲಿ ಏನಾಗ್ತಿದೆ, ನಮ್ಮ ದೇಶದಲ್ಲಿ ಈ ಥರ ಇಲ್ಲ.
ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇನು ಇಂಡಿಪೆಂಡೆಂಟ್ ಇಂಡಿಯಾದ ಸಿವಿಲ್ ಸರ್ವಿಸ್ನ ಕ್ರಿಯೇಟ್ ಮಾಡಿದ್ರು, ಅದು ಈಗ ಉಳಿದಿಲ್ಲ. ಅದು ಯಾವಾಗಿಂದ ಡಿಕ್ಲೈನ್ ಆಯಿತು, ಹಾಕೋತ ಬಂತು ಅಥವಾ ಡೆಟೆರೇಟ್ ಹಾಕೋತ ಬಂತಂದರೆ ಹಳ್ಳ ಹಿಡಿತು ಅಂತ ಹೇಳಿದರೆ ಅವ್ರು ಹೇಳ್ತಿದ್ದಾರೆ 1975. ಸೊ 1975 ಏನಾಗಿತ್ತಪ್ಪ ಅಂದರೆ 1975 ನ್ಯಾಷನಲ್ ಎಮರ್ಜೆನ್ಸಿ ಆಗಿತ್ತು. ಸೊ ನೋಡ್ರಿ 1975 ಏನಾಗಿತ್ತಂದರೆ ನ್ಯಾಷನಲ್ ಎಮರ್ಜೆನ್ಸಿ ಆಗಿತ್ತು. ಆವಾಗಿಂದ ಅದೇನಪ್ಪ ಅಂದರೆ ಹಳ್ಳ ಹಿಡಿತಾ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಬಿಟ್ಟು ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದರೆ ಈಗಿನ ಸಿವಿಲ್ ಸರ್ವಿಸ್ ಸಿವಿಲ್ ಸರ್ವೆಂಟ್ಸ್ ಯಾವ ಥರ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಡಿಸ್ಕಷನ್ನ ಮಾಡಿದ್ದಾರೆ. ಅದೇ ಥರನಾಗಿ ಜಡ್ಜಸ್ ಮತ್ತು ಜುಡಿಷಿಯರಿ ಹೇಳಿದ್ನೆಲ್ಲ, ಅವರು ಕೂಡ ಏನಪ್ಪ ಅಂದರೆ ನ್ಯೂಟ್ರಲ್ ಆಗಿಲ್ಲ. ಅವ್ರು ಏನಾಗಿದ್ದಾರೆ ಅಂದರೆ ಬಯಾಸ್ಡ್ ಆಗಿದೆ, ಒಂದು ಪಾರ್ಟಿ ಓರಿಯೆಂಟೆಡ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಓರಿಯೆಂಟೆಡ್ ಆಗಿ ಜಜ್ಮೆಂಟ್ನ ಕೊಡ್ತಿದ್ದಾರೆ. ಸೊ ಅವ್ರು ಏನಾಗಿರ್ಬೇಕಂದ್ರೆ ನ್ಯೂಟ್ರಲ್ ಆಗಿರಬೇಕು, ಬಯಾಸ್ಡ್ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ. ಇದು ಬಿಟ್ಟು ನೆಕ್ಸ್ಟ್ ಸಿವಿಲ್ ಸರ್ವೆಂಟ್ಸ್ ಯಾವ ಥರ ಮಾಡ್ತಿದ್ದಾರೆ ಅಂದರೆ ಈಗ ನೋಡಿರಿ ಎಲ್ಲಾದರೂ ಕಮ್ಯುನಿಯಲ್ ರಯಟ್ಸ್ ಆದರೆ, ಸೊ ಕಮ್ಯುನಿಯಲ್ ರಯಟ್ಸ್ ಕಮ್ಯುನಲ್ ರಯಟ್ಸ್ ಅಂದರೆ ಧಾರ್ಮಿಕ ದಂಗೆಗಳಾದರೆ ಮುಂಚೆ ಒಬ್ಬ ಅಡ್ಮಿನಿಸ್ಟರ್ನ ಅಲ್ಲಿ ಕಳಿಸ್ತಿದ್ರು. ಅಡ್ಮಿನಿಸ್ಟರ್ ಅಂದರೆ ಯಾರಾದರೂ ಪೊಲೀಸರು ಇರ್ಬೋದು ಅಥವಾ ಡಿ ಸಿ ಇರ್ಬೋದು, ಇನ್ನೊಂದರು ಕಳಿಸಿದರೆ ಅವರ ಫಸ್ಟ್ ಕೆಲಸ ಏನಿರ್ತಿತ್ತಪ್ಪ ಅಂದರೆ ಅಲ್ಲಿ ಶಾಂತಿ ಸುವ್ಯವಸ್ಥೆನ ಶಾಂತಿ ಮತ್ತು ಸುವ್ಯವಸ್ಥೆನ ಕಾಪಾಡೋದಿರ್ತಿತ್ತು. ಆದರೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಶಾಂತಿ ಸುವ್ಯವಸ್ಥೆನ ಅವ್ರು ಕಾಪಾಡ್ತಾ ಇಲ್ಲ. ಏನು ನೀವು ಧಾರ್ಮಿಕ ದಂಗೆ ಆದಾಗ ಅಥವಾ ಕಮ್ಯುನಲ್ ರಯಟ್ಸ್ ಆದಾಗ ಏನು ಅಡ್ಮಿನಿಸ್ಟ್ರೇಟರ್ ಅಥವಾ ಪೊಲೀಸರನ್ನ ಕಳಿಸ್ತೀರಿ, ಅವ್ರೇನು ಮಾಡ್ತಾರೆ ಅಂದರೆ ಒಂದು ಪಾರ್ಟಿ ಜೊತೆ ಅವರು ಏನು ಮಾಡಿಬಿಡ್ತಾರೆ ಅಂದರೆ ಹೊಂದ್ಕೊಂಡ್ಬಿಡ್ತಾರೆ, ಒಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಲ್ಲ. ಇದರಿಂದ ಏನಾಗುತ್ತಂದರೆ ಅವರು ನ್ಯೂಟ್ರಲ್ ಆಗಿರಲ್ಲ, ಒಂದು ಕಡೆ ಅವರು ಒಲವನ್ನು ತೋರಿಸ್ತಾರೆ. ಸೊ ಯಾವಾಗಲೂ ಧಾರ್ಮಿಕ ದಂಗೆ ಆದಾಗ ಅಲ್ಲಿ ಫಸ್ಟ್ ಕೆಲಸ ಏನಾಗಬೇಕಂದ್ರೆ ಅಡ್ಮಿನಿಸ್ಟ್ರದ್ದು ಅವರು ಯಾವುದೇ ಪಕ್ಷಪಾತವಿಲ್ಲದೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಅಲ್ಲೇನು ಮಾಡಬೇಕಂದ್ರೆ ಕಾನೂನು ಸುವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಮತ್ತು ಶಾಂತಿ ಪಾಲನೆಯಲ್ಲಿ ಜಾರಿಗೆ ಆಗಬೇಕು. ಬಟ್ ಇವಾಗ ಏನಾಗ್ತಿದೆ ಅಂದರೆ ಅದು ಜಾರಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇವರೇನು ಹೇಳ್ತಿದ್ದಾರೆ ಅಂದರೆ ಈಗಿನ ಸಿವಿಲ್ ಸರ್ವೆಂಟ್ಸ್ ಯಾವ ಥರ ಇದ್ದಾರಪ್ಪ ಅಂದರೆ ಏನು ಪೊಲಿಟಿಷಿಯನ್ಸ್ಗೆ ಇಂಟ್ರೆಸ್ಟ್ ಇದೆ, ಅವರ ಲೋಕಲ್ ಲೀಡರ್ಸ್ ಇರ್ಬೋದು ಲೋಕಲ್ ಪೊಲಿಟಿಷಿಯನ್ಸ್ಗೆ ಏನು ಅವ್ರ ಡಿಪಾರ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಥರದ ಕೆಲಸಗಳು ಅವ್ರ ಕಡೆ ಅವರು ಬಯಸ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಇವರೇ ಆ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪೊಲಿಟಿಷಿಯನ್ಸ್ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಅವರಿಗೆ ಯಾವ ಥರ ಬೇಕಲ್ಲ, ಯಾವ ಕೆಲಸಗಳು ಆಗಬೇಕಲ್ಲ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಹೊಸ ಹೊಸ ಅಸೈನ್ಮೆಂಟನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ದೇಶದಲ್ಲಿ ಆಸ್ತಿ ಮಾಡಿಕೊಡ್ಬೋದಿರ್ಬೋದು, ವಿದೇಶದಲ್ಲಿ ಆಸ್ತಿ ಮಾಡಿಕೊಡೋದಿರ್ಬೋದು, ಈ ಥರದ್ದು ಮಾಡಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ನಮ್ಮ ಅಧಿಕಾರಿಗಳನ್ನು ಕರಪ್ಷನ್ಗೆ ತಳ್ತಿದ್ದಾರೆ ಅನ್ನೋದು ಕೂಡ ಅವರು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವರು ಕರಪ್ಟ್ ಆಗಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಅಂದರೆ ಅವ್ರಿಗೆ ಕರಪ್ಟ್ ಆಗೋ ಹಂಗೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 311 ಏನಪ್ಪ ಅಂದರೆ ಅವರಿಗೆ ಪ್ರೊಟೆಕ್ಷನ್ಸ್ ಇದೆ. ಯಾರಿಗೆ ಪ್ರೊಟೆಕ್ಷನ್ಸ್ ಇದೆ ಅಂದರೆ ಸಿವಿಲ್ ಸರ್ವೆಂಟ್ಸ್ಗೆ ಪ್ರೊಟೆಕ್ಷನ್ ಇದೆ. ಇಷ್ಟೆಲ್ಲ ಪ್ರೊಟೆಕ್ಷನ್ಸ್ ಇದ್ದರೂ ಕೂಡ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಕರಪ್ಷನ್ಸ್ನ ಮಾಡ್ತಾನೆ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ನಿಮಗೆ ಕ್ವಶನ್ಸ್ ಕೇಳ್ಬೋದು, ಯಾವ ಆರ್ಟಿಕಲ್ ಅಂಡರಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇದೆ ಅಂದರೆ ಆರ್ಟಿಕಲ್ 311 ನಿಮಗೆ ಏನಪ್ಪ ಅಂದರೆ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡಿಂಗ್ ಮತ್ತು ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ ಸಿವಿಲ್ ಸರ್ವೆಂಟ್ಸ್ಗೆ. ಸೊ ಸಿವಿಲ್ ಸರ್ವೆಂಟ್ಸ್ಗೆ ಯಾವ ಆರ್ಟಿಕಲ್ ಅಡಿಯಲ್ಲಿ ಪ್ರೊಟೆಕ್ಷನ್ ಮತ್ತು ಸೇಫ್ ಗಾರ್ಡ್ ಕೊಟ್ಟಿದ್ದಾರೆ ಅಂದರೆ ಆರ್ಟಿಕಲ್ 311 ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಯಾವ ಥರ ಒಬ್ಬ ಬ್ಯೂರೋಕ್ರಾಟ್ಸ್ ಅಥವಾ ಸಿವಿಲ್ ಸರ್ವೆಂಟ್ಸ್ ವ್ಯಾಲ್ಯೂ ಇರಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ನ್ಯೂಟ್ರಾಲಿಟಿ ಅಂದರೆ ಏನು ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ನೋಡಿರಿ ಫಸ್ಟ್ ಏನು ಹೇಳ್ತಾರೆ ಅಂದರೆ ಇಂಡಿಪೆಂಡೆನ್ಸ್ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್ಸ್, ಸ್ವತಂತ್ರವಾಗಿ ಏನಂದರೆ ವಿಚಾರಗಳನ್ನು ಮಾಡಬೇಕು ಮತ್ತು ಅದರ ತಕ್ಕಾದಂಥ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಹಾನೆಸ್ಟ್ ಅಂದರೆ ಪ್ರಾಮಾಣಿಕವಾಗಿರಬೇಕು. ಆಬ್ಜೆಕ್ಟಿವ್ ಅಡ್ವೈಸ್ ಅಂದರೆ ಉದ್ದೇಶಪೂರಿತವಾಗಿರಬೇಕು. ನೆಕ್ಸ್ಟ್ ಕ್ಯಾಂಡರ್, ಆಮೇಲೆ ಸ್ಪೀಕಿಂಗ್ ದ ಟ್ರೂತ್ ಟು ಪವರ್ ಅಂದರೆ ಅವನ್ನ ಯಾವಾಗಲೂ ಏನು ಮಾತಾಡ್ತಿರ್ಬೇಕಪ್ಪ ಅಂದರೆ ಸತ್ಯವನ್ನೇ ಹೇಳ್ತಿರ್ಬೇಕು ಯಾವುದಕ್ಕೆ, ಅಧಿಕಾರಕ್ಕೆ. ನೆಕ್ಸ್ಟ್ ಇವನ್ ಇಫ್ ಇಟ್ ಈಸ್ ಡನ್ ಇನ್ ಅ ಪ್ರೈವೇಸಿ ಆಫ್ ಎ ಮಿನಿಸ್ಟರ್ ಚೇಂಬರ್, ಅವರು ಮಿನಿಸ್ಟರ್ ಚೇಂಬರ್ಲಿದ್ದಾಗೂ ಕೂಡ ಏನಪ್ಪ ಅಂದರೆ ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಯಾರು ಈ ಥರದ ಸಿವಿಲ್ ಸರ್ವೆಂಟ್ಸ್ ಇರ್ತಾರಲ್ಲ ಅವರು ಏನಾಗ್ತಾರಪ್ಪ ಅಂದರೆ ಅವರು ತಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಜಾಸ್ತಿ ಮಾಡ್ಕೋತಾರೆ, ಜೊತೆಗೆ ಇಂಟಿಗ್ರಿಟಿ ಮತ್ತು ಪ್ರೊಫೆಷನಲ್ ಫ್ರೈಡ್ ಆ್ಯಂಡ್ ಡಿಗ್ನಿಟಿ. ಸೆಲ್ಫ್ ರೆಸ್ಪೆಕ್ಟ್ ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಸಮಗ್ರತೆ ಮತ್ತು ಪ್ರೊಫೆಷನಲ್ ಪ್ರೈಡ್ ಮತ್ತು ಡಿಗ್ನಿಟಿಯನ್ನು ಕೂಡ ಅವರು ಜಾಸ್ತಿ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ಏನಾಗ್ತಿದೆ ಅಂದರೆ ಆ ಥರದ ಬ್ಯೂರೋಕ್ರಾಟ್ಸ್ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇನ್ನೂ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಟರ್ ಆದಂಥ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಈಸ್ ನಾಟ್ ಅ ನ್ಯಾಚುರಲ್ ಸೆಂಟಿಮೆಂಟ್. ಅಂದರೆ ಏನಪ್ಪ ಅಂದರೆ ಸಾಂವಿಧಾನಿಕ ನೈತಿಕತೆ ಏನಿದೆಯಲ್ಲ ಇದೊಂದು ನೈಸರ್ಗಿಕ ಸೆಂಟಿಮೆಂಟ್ ಆಗಬಾರ್ದು ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಇವ್ರೇನು ಹೇಳ್ತಿದ್ದಾರೆ ಅಂದರೆ ನೀವೇನು ಫ್ಯೂಚರ್ ಸಿವಿಲ್ ಸರ್ವೆಂಟ್ಸ್ ಬರ್ತಿರಲ್ಲ ನೀವೇನಾಗಿರಿ ಅಂತಂದರೆ ನ್ಯೂಟ್ರಲ್ ಆಗಿರಿ, ಯಾವುದೇ ಪಾರ್ಟಿಗಾಗಲಿ ಪಕ್ಷಕ್ಕಾಗಲಿ ನೀವು ಸೇರ್ಕೋಬೇಡ್ರಿ, ಯಾವುದೇ
ಜಾತಿ ಆಗಲಿ ಧರ್ಮಕ್ಕಾಗಲಿ ನೀವು ಸೇರ್ಕೋಬೇಡ್ರಿ, ಯಾಕಂದರೆ ನೀವೇನು ಕೆಲಸ ಮಾಡ್ತೀರಂದರೆ ನೀವು ಒಂದು ಏನಪ್ಪ ಅಂದರೆ ಸರ್ಕಾರದ ಪರವಾಗಿ ಮಾಡಬೇಕು ಕರೆ, ಆದರೆ ಏನಪ್ಪ ಅಂದರೆ ಪ್ರತಿ 5 ವರ್ಷಕ್ಕೊಂದ್ಸರಿ ಸರ್ಕಾರ ಚೇಂಜ್ ಆಗ್ತಿರುತ್ತೆ. ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಯಾವುದೇ ಪಕ್ಷಪಾತವಿಲ್ಲದೆ ಭೇದ ಭಾವವಿಲ್ಲದೆ ಯಾರು ತಪ್ಪು ಮಾಡಿದಾರಲ್ಲ ಅವ್ರಿಗೆ ನೀವು ಶಿಕ್ಷೆ ಕೊಟ್ಟು, ಯಾರು ನಿರಪರಾಧಿಗಳಿದಾರಲ್ಲ ಅವ್ರಿಗೆ ನೀವು ಶಿಕ್ಷೆಯನ್ನು ಕೊಡಬಾರ್ದಂತ ಇವರು ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ ಒಂದು ಕೇಸ್ ಸ್ಟಡಿ, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದಾಗ ಯಾವ ಥರ ನಮ್ಮ ದೇಶದ ಬ್ಯೂರೋಕ್ರಸಿ ಇದೆ, ಯಾವ ಥರ ಫಾರಿನ್ ಬ್ಯೂರೋಕ್ರಸಿ ಇದೆ ಇದ್ದಾಗ ನೀವು ಏನು ಮಾಡ್ಬೋದಪ್ಪ ಅಂದರೆ ಇಂಗ್ಲೆಂಡಿಂದ ಒಂದು ಎಕ್ಸಾಂಪಲ್ ಕೊಟ್ಟು ಇದನ್ನು ಹೇಳ್ಬೋದಾಗಿದೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡಿರಿ, ಯಾವುದಿದೆಯಪ್ಪ ಅಂದರೆ ಚೈನಾ ರಷ್ಯಾ ಪಾಕ್ ಟು ಅಟೆಂಡ್ ಎಸ್ಒ ಆ್ಯಂಟಿ ಟೆರರ್ ಮೀಟ್ ಇನ್ ಡೆಲ್ಲಿ ಅಂತ ಇದೆ. ಸೊ ಏನಂದ್ರೆ ಇದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆ್ಯಂಟಿ ಟೆರರ್ ಮೀಟ್ ಎಲ್ಲ ಆಗ್ತಿದೆಯಪ್ಪ ಅಂದರೆ ಡೆಲ್ಲಿ ಒಳಗೆ ಆಗ್ತಿದೆ. ಅದು ಕೂಡ ಯಾವಾಗಿಂದ ಆಗ್ತಿದೆ ಅಂದರೆ ಮೇ 16 ರಿಂದ 19 ಆಗ್ತಿದೆ. ಅದನ್ನು ಯಾರು ಹೋಸ್ಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಭಾರತ ಸರ್ಕಾರ ಹೋಸ್ಟ್ ಮಾಡ್ತಿದೆ. ಅದರ ಹೆಸರೇನಪ್ಪ ಅಂದರೆ SEO RTAS ಅಂತ. ಸೊ ಅದರ ಹೆಸರು ನೋಡಿರಿ, ಹೆಸರೇನಿದೆ ಅಂದರೆ SEO RTAS ಅಂತ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ರೀಜನಲ್ ಆ್ಯಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತೇಳಿ ಇದ್ರ ಹೆಸರು. ಸೊ ಇದೇನಪ್ಪ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಇಂಡಿಯಾ ಮತ್ತು ಚೈನಾದ ಮಧ್ಯೆ ಜಗಳ ಆದಮೇಲೆ ಇದು ಫಸ್ಟ್ ಟೈಮ್ ನಾವೇನಂದರೆ ಈ ಥರ ಸಮಿಟ್ ಲೆವೆಲಿಗೆ ಮಾತಾಡ್ತಿದ್ವಿ. ಜೊತೆಗೆ ರಷ್ಯಾ ಏನಪ್ಪ ಅಂದರೆ ಯುಕ್ರೇನ್ ಮತ್ತು ರಷ್ಯಾ ವಾರ ಆದಮೇಲೆ ಫಸ್ಟ್ ಟೈಮ್ ಅವರೇನಂದರೆ ಈ ಥರ ಒಂದು SE ಒಳಗೆ ಪಾರ್ಟಿಸಿಪೇಟನ್ನು ಮಾಡ್ತಿದ್ದಾರೆ, ಸಮಿಟ್ ಒಳಗೆ ಅಥವಾ ಶೃಂಗಸಭೆಯೊಳಗೆ ಪಾರ್ಟಿಸಿಪೇಷನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡಿರಿ, ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೆ ಏನಪ್ಪ ಅಂದರೆ ಏನು ರಿಲೇಷನ್ ಅಂದರೆ ನಾವು ಯಾವುದೇ ಥರನಾದಂಥ ಬೈಲ್ಯಾಟ್ರಲ್ ಎಂಗೇಜ್ಮೆಂಟನ್ನು ಹೊಂದಿಲ್ಲ, ಅಂದರೆ ಇಬ್ಬರು ಕಡೆಯಿಂದನು ಯಾವುದೇ ಥರನಾದಂಥ ಎಂಗೇಜ್ಮೆಂಟ್ ಇಲ್ಲ. ಯಾವ ಎಲ್ಲ ಎಂಗೇಜ್ಮೆಂಟು ನಾವೇನು ಮಾಡಿದ್ದೀವಪ್ಪ ಅಂದರೆ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ನಾವೇನು ಮಾಡ್ತೀವಿ ಅಂದರೆ ಸಮಿಟ್ ಲೆವೆಲ್ ಅಂದರೆ ಶೃಂಗಸಭೆ ಏನಿರ್ತಾವಲ್ಲ ಅಲ್ಲಿ ಮೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಾರ್ಕ್ ಇರ್ಬೋದು, ಸಾರ್ಕಲ್ಲಿ ನಾವೇನಪ್ಪ ಅಂದರೆ ಭಾರತದವರು ಸದಸ್ಯರಿದ್ದೀವಿ ಮತ್ತು ಪಾಕಿಸ್ತಾನದವರು ಸದಸ್ಯರಿರೋದನ್ನು ಇಬ್ಬರು ಭೇಟಿ ಆಗ್ತೀವಿ. ಬಿಟ್ಟರೆ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಇಲ್ಲಿ ಕೂಡ ಭೇಟಿ ಆಗ್ತೀವಿ. ಬಿಟ್ಟರೆ ಯಾವುದೇ ಥರನಾದಂಥ ಬೈಲ್ಯಾಟ್ರಲ್ ಏನಪ್ಪ ಅಂದರೆ ಎಂಗೇಜ್ಮೆಂಟ್ ಇಲ್ಲ. ಸೊ ನೀವು ಕೇಳ್ಬೋದು, ಸರ್ ಮೊನ್ನೆ ಮತ್ತೆ ನಮ್ಮ ದೇಶದ ಗೂಡ್ಸ್ ಆದಂಥ ಅಕ್ಕಿ ಏನಪ್ಪ ನಮ್ಮ ದೇಶದ ಗೋಧಿಯನ್ನು ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದವ್ರು ಕಳಿಸ್ಕೊಟ್ರಲ್ಲ ಅದು ಬೈಲ್ಯಾಟ್ರಲ್ ಎಂಗೇಜ್ಮೆಂಟ್ ಆಗುತ್ತಂದರೆ ನೋಡಿರಿ ಅದು ಬೈಲ್ಯಾಟ್ರಲ್ ಎಂಗೇಜ್ಮೆಂಟ್ ಆಗಲ್ಲ, ಅದೇನಪ್ಪ ಅಂದರೆ ಹ್ಯುಮ್ಯಾನಿಟೇರಿಯನ್ ಏಡ್. ಅವರು ಮಾನವೀಯತೆಗೆ ಬೆಲೆ ಕೊಟ್ಟು ಏನು ಮಾಡಿದ್ರು ಅಂದರೆ ನಮ್ಮ ದೇಶದ ಗೋಧಿಯನ್ನು ಅಫ್ಘಾನಿಸ್ತಾನಕ್ಕೆ ಕಳಿಸಿದರೆ ಅದು ಯಾವುದೇ ಥರನಾದ ಹಿಂಗೆ ಬೈಲ್ಯಾಟ್ರಲ್ ಎಂಗೇಜ್ಮೆಂಟು ಆಗಲ್ಲ. ಇದು ನೆಕ್ಸ್ಟ್ ಬಿಟ್ಟರೆ ನೆಕ್ಸ್ಟ್ ಏನಂದ್ರಪ್ಪ ಈ ನಡೆಯುವಂಥ ಸಮಿಟ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರಂದರೆ, ಸೊ ನೋಡಿರಿ 8 ದೇಶದವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಚೈನಾ, ಇಂಡಿಯಾ, ಕಜಗಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ಪಾಕಿಸ್ತಾನ್, ತಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಏನಪ್ಪ ಅಂದರೆ ಪಾರ್ಟಿಸಿಪೇಟ್ ಮಾಡುತ್ತೆ, ಇದರೊಳಗೆ ಪಾರ್ಟಿಸಿಪೇಟ್ ಮಾಡುತ್ತೆ. ಆಮೇಲೆ ಇಂಡಿಯಾ ಏನು ಮಾಡುತ್ತಂದರೆ 2023 SEO ಸಮಿಟ್ನ ಹೋಸ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿರಿ, 2023 ಶಾಂಘೈ ಕಾರ್ಪೊರೇಷನ್ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತ ನಿಮಗೆ ಕ್ವಶನ್ ಕೇಳಿದರೆ ಎಲ್ಲಿ ನಡೆಯುತ್ತಪ್ಪ ಸಮ್ಮೇಳನ ಅಂದರೆ ಭಾರತದಲ್ಲಿ ನಡೆಯುತ್ತೆ. ಇದು ಬಿಟ್ಟರೆ ಏನಪ್ಪ ಅಂದರೆ ನಮ್ಮ ಈ ಗ್ರೂಪಿಂದ ಇನ್ನೊಂದು ಏನು ವಿಶೇಷಪ್ಪ ಅಂದರೆ ತಾಸ್ಕೆಂಟ್ March 25 ಇವರು ಸಭೆ ಕೂಡಿದ್ರು. ಅಲ್ಲಿ ಏನಪ್ಪ ಅಂದರೆ 2 ಎಕ್ಸಸೈಸ್ ಬಗ್ಗೆ ಇವರು ಡಿಸ್ಕಷನ್ ಮಾಡಿದ್ದಾರೆ. ಯಾವ 2 ಎಕ್ಸಸೈಸ್ ಅಪ್ಪ ಅಂದರೆ ಮಾನ್ಸೇರ್ ಆ್ಯಂಟಿ ಟೆರರ್ 2022 ಅನ್ನೋ ಒಂದು ಎಕ್ಸಸೈಸು, ಇನ್ನೊಂದು ಎಕ್ಸಸೈಸ್ ಯಾವುದಪ್ಪ ಅಂದರೆ ಫ್ರೆಂಡ್ಶಿಪ್ ಬಾರ್ಡರ್ 2022 ಅನ್ನೋ ಒಂದು ಎಕ್ಸಸೈಸ್. ಈ ಮಾನ್ಸೇರ್ ಆ್ಯಂಟಿ ಟೆರರ್ ಎಕ್ಸಸೈಸ್ ಇದೆಯಲ್ಲ ಇದು ಎಲ್ಲಿ ನಡೆಯುತ್ತೆ ಅಂದರೆ, ಸೊ ನೋಡಿರಿ ಈ ಮಾನ್ಸೇರ್ ಎಕ್ಸಸೈಸ್ ಎಲ್ಲಿ ನಡೆಯುತ್ತಪ್ಪ ಅಂದರೆ ನ್ಯೂ ಡೆಲ್ಲಿ ಅಥವಾ ಭಾರತದಲ್ಲೇ ನಡೆಯುತ್ತೆ. ಅದೇ ಥರನಾಗಿ ಫ್ರೆಂಡ್ಶಿಪ್ ಬಾರ್ಡರ್ ಎಕ್ಸಸೈಸ್ ಇದೆಲ್ಲ ನಡೀತಿದ್ರೆ ಕಜಕಸ್ತಾನದಲ್ಲಿ ಇದು ನಡೆಯುತ್ತೆ. ಸೊ ಹಾಗಾಗಿ ನಿಮಗೆ ಇವು 2 ಎಕ್ಸಸೈಸ್ ಬಗ್ಗೆನೂ ಗೊತ್ತಿರಬೇಕು, ಇವು ಎಲ್ಲಿ ನಡೀತಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಇದು ಏನಪ್ಪ ಅಂದರೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ಸು. ನಾವು ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ ಮಾನ್ಸೂನ್ಸ್ ಟು ಅರೈವ್ ಅರ್ಲಿ ಓವರ್ ಕೇರಳ ಅಂತ ಇದೆ. ಸೊ ಏನಪ್ಪ ಇದು ಮಾನ್ಸೂನ್ಸ್ ಟು ಅರೈವ್ ಅರ್ಲಿ ಇನ್ ಕೇರಳ ಅಂತಂದರೆ, ಸೊ ನೋಡಿರಿ ಕೇರಳದಲ್ಲಿ ಏನಾಗ್ತಿದೆ ಅಂದರೆ ಮಾನ್ಸೂನ್ ತುಂಬ ಬೇಗ ಬರ್ತಿದೆ. ಏನು ಬೇಗ ಬರ್ತಿದೆ ಅಂದರೆ ಪ್ರತಿ ವರ್ಷ ಏನಾಗಿತ್ತಪ್ಪ ಅಂದರೆ ಜೂನ್ ಮೊದಲ ವಾರದಲ್ಲಿ ಬಂದರೆ ಈ ವರ್ಷ ಏನಾಗ್ತಿದೆ ಅಂದರೆ ಮೇ ಕೊನೆಯ ವಾರದಲ್ಲೇ ಬರೋದ್ರಿಂದ ನಮಗೆ ಒಂದು ವಾರ ಬೇಗ ಬರ್ತಿದೆ ಅಂತ IMD ಅವರು ಹೇಳ್ತಿದ್ದಾರೆ. ಸೊ ಈ ಪ್ರತಿ ಸರಿ ಏನಪ್ಪ ಅಂದರೆ June 1 ನಾವು ಡೇಟನ್ನು ಕನ್ಸಿಡರ್ ಮಾಡಿದರೆ ಈ ವರ್ಷ ಏನಾಗ್ತಿದೆ ಅಂದರೆ May 27 ಮಾನ್ಸೂನ್ಸು ಇಲ್ಲಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ, ಹಾಗಾದರೆ ಇದೇ ಮೊದಲ ಬಾರಿಗೆ ಮಾನ್ಸೂನ್ ಬೇಗ ಬಂದಿದೆ ಅಂದರೆ ಇಲ್ಲ, ಇದಕ್ಕಿಂತ ಮುಂಚೆ ಬಂದಿದೆ. ಯಾವಾಗ ಯಾವಾಗ ಬಂದಿದೆ ಅಂದರೆ 2019 May 23 ಮಾನ್ಸೂನ್ ಬಂದಿತ್ತು, 2006 May 26 ಮಾನ್ಸೂನ್ ಬಂದಿತ್ತು, 2027 May 28 ಮಾನ್ಸೂನ್ಸ್ ಬಂದಿತ್ತು, ಮತ್ತು
2018 ಏನಪ್ಪ ಅಂದರೆ ಮೇದಲ್ಲೇ ಮಾನ್ಸೂನ್ಸ್ ಬಂದಿತ್ತು. ಇಷ್ಟು ದಿನಗಳಲ್ಲಿ ಏನಂದರೆ ಭಾಳ ಬೇಗ ಮಾನ್ಸೂನ್ಸ್ ಕೇರಳಕ್ಕೆ ಬಂದಿತ್ತು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ಮಾನ್ಸೂನ್ಸ್ನ ಯಾವ ಥರ ಪ್ರೆಡಿಕ್ಟ್ ಮಾಡ್ತಾರೆ ಅಂದರೆ, ಅವರು 4-day ವಿಂಡೋ ಪೀರಿಯಡ್ ಅಂತ ಇಟ್ಕೊಂಡು ಅದ್ರ ಮೇಲೆ ಪ್ರೆಡಿಕ್ಷನ್ಸ್ನ ಮಾಡ್ತಾರೆ. 4-day ವಿಂಡೋ ಪೀರಿಯಡ್ ಅಂದರೆ 4 ದಿನ ಒಂದು ಪೀರಿಯಡಲ್ಲಿ ಅನಾಲಿಸಿಸ್ ಮಾಡಿ ಅದ್ರ ಮೇಲೆ ರಿಸಲ್ಟ್ನ ಕೊಡ್ತಾರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು 6 ಫ್ಯಾಕ್ಟರ್ಸ್ನ ಅನಾಲಿಸಿಸ್ ಮಾಡ್ತಾರೆ, 6 ಪ್ರೆಡಿಕ್ಟರ್ನ ಅನಾಲಿಸಿಸ್ ಮಾಡ್ತಾರೆ. ಫಸ್ಟ್ ಪ್ರೆಡಿಕ್ಟರ್ ಯಾವುದಪ್ಪ ಅಂದರೆ ಮಿನಿಮಮ್ ಟೆಂಪ್ರೇಚರ್ಸ್ ಓವರ್ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ. ಸೊ ನೋಡಿರಿ, ವಾಯುವ್ಯ ಭಾರತದ ಮೇಲೆ ಎಷ್ಟು ಕಡಿಮೆ ಉಷ್ಣತೆಯನ್ನು ಇದೆಯಲ್ಲ, ಅದು ಫಸ್ಟ್ ಪಾಯಿಂಟ್ನ ಅವರು ಕನ್ಸಿಡರ್ ಮಾಡ್ತಾರೆ. ಫ್ರೀ ಮಾನ್ಸೂನ್ ರೈನ್ಫಾಲ್ ಪೀಕ್ ಓವರ್ ಸದರ್ನ್ ಪೆನಿಸಲಾ, ಅಂದರೆ ಮಳೆಗಾಲಕ್ಕಿಂತ ಮುಂಚೆ ಸೌತ್ ಇಂಡಿಯಾದಲ್ಲಿ ಎಷ್ಟು ಮಳೆ ಆಗಿದೆಯಲ್ಲ ಅದನ್ನು ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ ಓವರ್ ಸೌತ್ ಸೇನಿಯಾ ಚಿ ದಕ್ಷಿಣ ಏಷ್ಯಾ ಸಮುದ್ರದ ಮೇಲೆ ಎಷ್ಟು ಔಟ್ ಗೋಯಿಂಗ್ ರೇಡಿಯೇಷನ್ ಇದೆ ಅನ್ನೋದನ್ನು ಕೂಡ ಅವರು ಟೆಸ್ಟ್ ಮಾಡ್ತಾರೆ. ಲೋವರ್ ಟ್ರೋಪೋಸ್ಫಿಯರಿಕ್ ಝೋನಲ್ ವಿಂಡ್ ಓವರ್ ಸೌತ್ ಈಸ್ಟ್ ಇಂಡಿಯನ್ ಓಷನ್, ಅಂದರೆ ಭಾರತದ ಹಿಂದೂ ಮಹಾಸಾಗರದ ಮೇಲೆ, ಅದು ಯಾವುದಪ್ಪ ಅಂದರೆ ದಕ್ಷಿಣದ ಹಿಂದೂ ಮಹಾಸಾಗರದ ಮೇಲೆ ಎಷ್ಟು ಟ್ರೋಪೋಸೋವಲ್ ವಿಂಡ್ ಸ್ಪೀಡ್ ಇದೆ ಅನ್ನೋದನ್ನು ಕೂಡ ಅವರು ಟೆಸ್ಟ್ ಮಾಡ್ತಾರೆ. ಜೊತೆಗೆ ಅಪ್ಪರ್ ಟ್ರೋಪೋಸ್ಫೆರಿಕ್ ಝೋನಲ್ ವಿಂಡ್ ಓವರ್ ಈಸ್ಟ್ ಈಕ್ವಟೋರಿಯಲ್ ಇಂಡಿಯನ್ ಓಷನ್. ಸೊ ನೋಡಿರಿ, ಹಿಂದೂ ಮಹಾಸಾಗರದ ಪೂರ್ವ ಸಮಭಾಜಕ ವೃತ್ತದಲ್ಲಿ ಎಷ್ಟು ಅಪ್ಪರ್ ಟ್ರೋಪೋಸ್ಫಿಯರಿಕ್ ಝೋನಲ್ ವಿಂಡ್ ಇದೆ ಅನ್ನೋದು ಕೂಡ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ ಓವರ್ ಸೌತ್ ವೆಸ್ಟ್ ಪೆಸಿಫಿಕ್ ಓಷನ್. ನೋಡಿರಿ, ಸೌತ್ ವೆಸ್ಟ್ ಸ್ಪೆಸಿಫಿಕ್ ಓಷನ್ ಮೇಲೆ ಎಷ್ಟು ಔಟ್ ಗೋಯಿಂಗ್ ಲಾಂಗ್ ವೇರಿಯೇಷನ್ ಇದೆ ಅನ್ನೋದನ್ನು ಕೂಡ ಅವರು ಡಿಸ್ಕಷನ್ಗೆ ತಗೋತಾರೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಮಾನ್ಸೂನ್ಸ್ ಬೇಗ ಬರುತ್ತೆ ಅಲ್ವಾ, ಆನ್ ಟೈಮ್ ಬರುತ್ತೆ ಅಥವಾ ಡಿಲೇ ಮಾಡುತ್ತೆ ಅನ್ನೋದನ್ನು ಡಿಸ್ಕಷನ್ನ ಮಾಡ್ತಾರೆ. ಸೊ ನೋಡಿರಿ, ಇದ್ರ ಜೊತೆಗೆ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ನೀವೇನು ಮಾಡಿರಿ ಅಂದರೆ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ಎಲ್ ನೀನೋ ಮತ್ತು ಲಾ ನೀನೋ ಬಗ್ಗೆ ಸ್ವಲ್ಪ ಬರೆದು ಹಾಕ್ರಿ. ಯಾಕೆ ಎಲ್ ನೀನೋ ಲಾ ನೀನೋ ಅಂತ ಹೇಳ್ತಿದ್ದೀನಿ ಅಂದರೆ, ಸೊ ನೋಡಿರಿ, ಪ್ರತಿ ವರ್ಷ ಮಳೆಗಾಲ ಆಗುತ್ತಲ್ಲ, ಈ ಮಳೆಗಾಲ ಆಗೋದು ಯಾವುದ್ರ ಮೇಲೆ ಡಿಪೆಂಡ್ ಇದೆಯಪ್ಪ ಅಂದರೆ, ಸ್ಪೆಸಿಫಿಕ್ ಕ್ವೆಶನಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಸೊ ನೋಡಿರಿ, ಸ್ಪೆಸಿಫಿಕ್ ಸಾಗರದಲ್ಲಿ ಏನು ವೆದರ್ ಕಂಡೀಷನ್ಸ್ ಆಗುತ್ತಲ್ಲ, ಅದ್ರ ಮೇಲೆ ಏನಪ್ಪ ಅಂದರೆ ಭಾರತದಲ್ಲಿ ಮಳೆಗಾಲ ಆಗುತ್ತೆ. ಸೊ ಸ್ಪೆಸಿಫಿಕ್ ಕ್ವೆಶನಲ್ಲಿ ಎಲ್ ನೀನು ಆದರೆ ನಮಗೆ ಏನಾಗುತ್ತಪ್ಪ, ಬರಗಾಲ ಬರುತ್ತೆ. ಸೊ ನೆನ್ಪಿಟ್ಕೋರಿ, ಸ್ಪೆಸಿಫಿಕ್ ಕ್ವೆಶನಲ್ಲಿ ಏನಾದರೂ ಎಲ್ ನೀನು ಇವೆಂಟ್ ಆದರೆ ಅವ್ರಿಗೇನಾಗುತ್ತೆ, ನಮಗೇನಾಗುತ್ತೆ ಅಂದರೆ ಬರಗಾಲ ಬರುತ್ತೆ. ಅದೇ ಅಲ್ಲೇನಾದರೂ ಲಾ ನೀನು ಆದರೆ ನಮಗೇನಾಗುತ್ತಂದ್ರೆ ಇಲ್ಲಿ ಮಳೆಗಾಲ ಬರುತ್ತೆ. ಹಾಗಾಗಿ ನೀವೇನು ಮಾಡಿರಿ ಅಂದರೆ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ಎಲ್ ನೀನು ಮತ್ತು ಲಾ ನೀನು ಬಗ್ಗೆ ಬರೆದು ಹಾಕ್ರಿ. ಯಾಕಂದರೆ ಇದು ನಿಮಗೆ ಸ್ಟಡಿಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಎಲ್ ನೀನು ಪ್ರೊಸೆಸ್ ಏನಂದ್ರು ಲಾ ನೀನು ಪ್ರೊಸೆಸ್ ಏನು, ಪ್ರತಿ ವರ್ಷ ಎಕ್ಸಾಮಿನೇಷನಲ್ಲಿ ಒನ್ ಅಥವಾ ಅದರ್ ಏನಂದರೆ ಡೈರೆಕ್ಟ್ ಕ್ವೆಶನ್ಸ್ ಇರೋಲ್ಲ, ಇಂಡೈರೆಕ್ಟ್ ಕ್ವೆಶನ್ಸ್ನ ಕೇಳ್ತಿರ್ತಾರೆ. ಸೊ ಈಗ ಪೆರು ಕೋಸ್ಟಲ್ಲಿ ಏನಪ್ಪ ಅಂದರೆ ಒಂದು ಎಫೆಕ್ಟ್ ಆಗುತ್ತೆ, ಅದು ಯಾವುದು ಅಂತ ಕೇಳ್ತಾರೆ. ಸೊ ಯಾವ ಇವೆಂಟಿಗೆ ಅದು ರಿಲೇಟೆಡ್ ಇದೆ ಅಂತ ಕೇಳ್ತಾರೆ. ಅಪ್ವೆಲಿಂಗ್ ಅಂತ ಕರಿತೀವಿ, ಪೆರು ದೇಶದಲ್ಲಿ ಅಪ್ವೆಲಿಂಗ್ ಆಗುತ್ತಲ್ಲ ಅದು ಯಾವುದಕ್ಕೆ ರಿಲೇಟೆಡ್ ಇದೆ ಅಂತ ಕೇಳ್ತಾರೆ. ಸೊ ಅದೇನಪ್ಪ ಅಂದರೆ ಎಲ್ ನೀನೋಗೆ ರಿಲೇಟೆಡ್ ಇರುತ್ತೆ. ಹಾಗಾಗಿ ನೀವು ಎಲ್ ನೀನೋನ ಮತ್ತು ಲಾ ನೀನೋನ ಓದ್ಬಿಟ್ಟಿದ್ರೆ ಆ ಕ್ವಶನ್ಸ್ನು ಕೂಡ ಏನು ಮಾಡ್ಬೋದಪ್ಪ ಅಂದರೆ ಈಸಿಯಾಗಿ ಆನ್ಸರ್ಸ್ನ ಮಾಡ್ಬೋದು. ಹಾಗೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆಯಪ್ಪ ಅಂದರೆ, ಸೊ ನೋಡಿರಿ, ನೆಕ್ಸ್ಟ್ ಆರ್ಟಿಕಲ್ ನಮ್ಮದು ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಇಸ್ರೋ ಟೆಸ್ಟೆಸ್ಟ್ ಬೂಸ್ಟರ್ಸ್ ಫಾರ್ ಗಗನಯಾನ್ ಅಂತ. ಸೊ ನೋಡಿರಿ, ಗಗನಯಾನ್ ಅನ್ನೋದೇನಪ್ಪ ಅಂದರೆ ಮಾನವನನ್ನು ನಾವು ಆಕಾಶಕ್ಕೆ ಕಳಿಸೋದಕ್ಕೆ ಏನಂತ ಹೆಸರಿಟ್ಟಿದ್ದೀವಿ ಅಂದರೆ ಗಗನಯಾನ್ ಅಂತ ಹೆಸರಿಟ್ಟಿದ್ದೀವಿ. ಇದಕ್ಕೆ ಏನು ಮಾಡಿದೆ ಅಂದರೆ ಇಸ್ರೋದವರು ರಾಕೆಟ್ನ ಟೆಸ್ಟ್ ಮಾಡಿದ್ದಾರೆ, ಬೂಸ್ಟರ್ ರಾಕೆಟ್ನ, ಅಂದರೆ ಮಾನವ ನಿರ್ಮಿತ ಬೂಸ್ಟರ್ ರಾಕೆಟ್ ಕರ್ಕೊಂಡೋಗೋಕೆ ಟೆಸ್ಟ್ ಮಾಡಿದ್ದಾರೆ. ಅದರ ಹೆಸರು ಏನಿಟ್ಟಿದ್ದಾರಪ್ಪ ಅಂದರೆ HS-200 ಅಂತ ಹೆಸರಿಟ್ಟಿದ್ದಾರೆ. ಸೊ ನೋಡಿರಿ, ಹೆಸರೇನಿಟ್ಟಿದ್ದಾರೆ ಅಂದರೆ HS-200 ಅಂತೇಳಿ ಹೆಸರನ್ನು ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ, ಇದು HS-200 ಏನಿದೆಯಲ್ಲ, ಸಾಲಿಡ್ ರಾಕೆಟ್ ಬೂಸ್ಟರ್ ಇದೆ. ಇದೇನಿದೆಯಪ್ಪ ಅಂದರೆ ಸಾಲಿಡ್ ರಾಕೆಟ್ ಬೂಸ್ಟರ್ ಇದೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಮತ್ತು ಡಿಸೈನ್ ಮಾಡಿದ್ದಾರೆ ಅಂದರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಇನ್ ತಿರುವನಂತಪುರಂ. ಸೊ ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಇಂಪಾರ್ಟೆಂಟ್, ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕೇಳ್ತಾರೆ, ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಇದೇನಪ್ಪ ಅಂದರೆ ಹ್ಯೂಮನ್ ರೇಟೆಡ್ ವರ್ಷನ್ ಆಫ್ HS-200 ರಾಕೆಟ್ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಗಗನಯಾನ ಯಾವುದ್ರ ಮೂಲಕ ಲಾಂಚ್ ಮಾಡ್ತಾರಪ್ಪ ಅಂದರೆ ಜಿಯೋ ಸಿಂಕ್ರೈಸ್ ಸ್ಯಾಟಲೈಟ್ ಆದಂಥ ಮ್ಯಾಕ್ MK-3 ಮೂಲಕ ಇದನ್ನೇನಪ್ಪ ಅಂದರೆ ಲಾಂಚ್ ಮಾಡ್ತಾರೆ. ಸೊ ಅಲ್ಲಿ ಅಡಿಷ್ನಲ್ ಆಗಿ ಇದನ್ನೇನಪ್ಪ ಅಂದರೆ ಬೂಸ್ಟರ್ ಆಗಿ ಅಳವಡಿಕೆ
ಮಾಡ್ತಾರೆ. ಸೊ ನೆಕ್ಸ್ಟ್ ಇದ್ರದ್ದು ಏನಪ್ಪ ಅಂದರೆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಸ್ಪೆಸಿಫಿಕೇಶನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಇದು ಎಷ್ಟು ವೇಟ್ ಇದೆ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ನೆಕ್ಸ್ಟ್ ಇದಾದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ನೋಡಿರಿ, ಏನು ಇಂಪಾರ್ಟೆಂಟ್ ಇದೆಯಪ್ಪ ಅಂದ್ರೆ ಇಲ್ಲಿ ಆಫ್ಟರ್ 3 ಪ್ರೊಫೈಲೆನ್ಸ್ ಸ್ಟೇಜಸ್ ಜಿ ಎಸ್ ಎಲ್ ವಿ ಮಾಕ್ ಎಮ್ ಕೆ 3 ದ ಸೆಕೆಂಡ್ ಸ್ಟೇಜ್ ಈಸ್ ಲಿಕ್ವಿಡ್ ಪ್ರೊಫೈಲೆಂಟ್ ಆ್ಯಂಡ್ ವೈಲ್ಡ್ ಥರ್ಡ್ ಸ್ಟೇಜ್ ಈಸ್ ಕ್ರಿಯೋಜೆನಿಕ್ ಅಂತ. ಸೊ ನೋಡಿರಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎರಡನೇ ಸ್ಟೇಜ್ ಇದೆಯಲ್ಲ, ಇದೇನಿದೆ ಅಂದರೆ ಲಿಕ್ವಿಡ್ ಪ್ರೊಫೈಲೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಮೂರನೇದೇನಂದರೆ ಕ್ರಿಯೋಜೆನಿಕ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ವಾಟ್ ಡ್ಯೂ ಮೀನ್ ಬೈ ರಾಕೆಟ್ ಸಾಲಿಡ್ ರಾಕೆಟ್ ಸ್ಟೇಜ್ ಲಿಕ್ವಿಡ್ ಪ್ರೊಪೆಲೆಂಟ್ ಸ್ಟೇಜ್ ಆ್ಯಂಡ್ ಕ್ರಿಯೋಜೆನಿಕ್ ಸ್ಟೇಜ್ ಅನ್ನೋದು. ಸೊ ನಿಮ್ಮ ಎಕ್ಸಾಮಿನೇಷನಲ್ಲಿ ಏನಪ್ಪ ಅಂದರೆ ಕ್ರಿಯೋಜೆನಿಕ್ ಅಂದರೆ ಏನು ಅಂತ ಕೇಳ್ತಾರೆ, ಆಮೇಲೆ ಲಿಕ್ವಿಡ್ ಪ್ರೊಪೆಲೆಂಟ್ ಅಂದರೆ ಏನಂತ ಕೇಳ್ತಾರೆ, ಸಾಲಿಡ್ ರಾಕೆಟ್ ಅಂದರೆ ಏನಂತ ಕೇಳ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡ್ರಿ ಅಂದರೆ ಇವನ್ ಮೂರನ್ನು ಕೂಡ ನೀವು ಓದಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡ್ತೀವಿ. ಸೊ ನೋಡಿರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ CCMB ಡೆವಲಪ್ಸ್ ಇಂಡಿಯನ್ mRNA ವ್ಯಾಕ್ಸಿನ್ಸ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಿದೆ. ಸೊ CCMB ಅವ್ರು ಏನು ಮಾಡಿದ್ದಾರೆ ಅಂದರೆ ಇಂಡಿಯನ್ mRNA ವ್ಯಾಕ್ಸಿನ್ಸ್ನ ಡೆವಲಪ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಿದೆಯಪ್ಪ ಅಂದರೆ ನಮಗೂ ಕೂಡ mRNA ವ್ಯಾಕ್ಸಿನ್ಸ್ ಪ್ಲಾಟ್ಫಾರ್ಮ್ ಸಿಕ್ಕಂಗಾಗಿದೆ. ಸೊ ನೋಡಿರಿ ಆ್ಯಸ್ ಯೂಶ್ವಲ್ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಯಾವುದ್ರ ಮೇಲೆ ಮಾಡ್ತೀವಿ ಅಂದರೆ ಇಲಿ ಮೇಲೆ ಮಾಡ್ತೀವಿ. ಇಲಿ ಮೇಲೆ ಮಾಡಿದಾಗ ಅದೇನು ಮಾಡ್ತಿದೆ ಅಂದರೆ ಇವಾಗ ಈ COVID-19 ವಿರುದ್ಧ ಹೋರಾಟವನ್ನು ಮಾಡ್ತಿದೆ, ಒಳ್ಳೆ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡ್ತಿದೆ, ಅಂದರೆ ಆ್ಯಂಟಿವೈರಲ್ ಪ್ರೋಟೀನ್ಸ್ ಏನಿದೆಯಲ್ಲ ಅದನ್ನು ಪ್ರೊಡ್ಯೂಸ್ ಮಾಡ್ತಿದೆ. ಇಲ್ಲಿ ಇಂಪಾರ್ಟೆಂಟ್ ನೋಡಿರಿ, ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ನೀವೊಂದು ರಿಸೆಪ್ಟರ್ ಹೆಸರು ಕೇಳಿರ್ತೀರ, ರಿಸೆಪ್ಟರ್ ಹೆಸರು ಏನಪ್ಪ ಅಂದರೆ ACE2 ಅಂತೇಳಿ. ಸೊ ಎಲ್ಲಿರ್ತವೆ ಇವು ACE2 ಅಂದರೆ ನೋಸ್ ಅಂದರೆ ಮೂಗಿನಲ್ಲಿರ್ತವೆ. ಈ ರಿಸೆಪ್ಟ್ರಲ್ಲಿ ಏನಪ್ಪ ಅಂದರೆ ಈ ರಿಸೆಪ್ಟರ್ಗೆ ಇದೇನು ಮಾಡ್ತಿದೆ ಅಂದರೆ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಈ ರಿಸೆಪ್ಟರ್ಸಲ್ಲಿ ನೀವೇನು ಮಾಡ್ಬೋದು ಅಂದರೆ ಈ ಡೋಸ್ನ ತೊಗೊಳೋದ್ರಿಂದ ಈ ರಿಸೆಪ್ಟರ್ಸಲ್ಲಿ ಕೂಡ ನೀವೇನು ಮಾಡ್ಬೋದು ಅಂದರೆ ಈ ಆ್ಯಂಟಿ ಪ್ರೋಟೀನ್ ಅಥವಾ ಆ್ಯಂಟಿವೈರಲ್ ಪ್ರೋಟೀನ್ಸನ್ನು ಇಟ್ಕೋಬೋದು. ಇದರಿಂದ ಏನಾಗುತ್ತೆ ಅಂದರೆ COVID-19 ವೈರಸ್ ಬಂದಾಗ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಫಸ್ಟ್ ಅಟ್ಯಾಕ್ ಆಗೋದೆ ಮೂಗಿಂದನೇ ಆಗುತ್ತೆ. ಸೊ ಅಲ್ಲೇ ನೀವು ಐಡೆಂಟಿಫೈ ಮಾಡಿದಾಗ ನಿಮ್ಮ ಇಮ್ಯುನಿಟಿ ಏನಪ್ಪ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಅದು ವೈರಸ್ ಬರೋದಕ್ಕಿಂತ ಮುಂಚೆನೇ ಅಥವಾ ನಿಮ್ಮ ಬಾಡಿಗೆ ಅಟ್ಯಾಚ್ ಹೊಡೆಯೋದಕ್ಕಿಂತ ಮುಂಚೆನೇ ಅದೇನಾಗುತ್ತೆ ಅಂದರೆ ಈಸಿಯಾಗಿ ಐಡೆಂಟಿಫೈ ಹೊಡೆದು ಉಳಿಸುತ್ತೆ. ಹಾಗಾದರೆ mRNA ವ್ಯಾಕ್ಸಿನ್ಸ್ ಅಂದರೆ ಏನಪ್ಪ ಅಂದರೆ, ಸೊ ನೋಡಿರಿ mRNA ವ್ಯಾಕ್ಸಿನ್ಸಲ್ಲಿ ಏನು ಮಾಡ್ತಾರಂದರೆ ವೈರಸ್ನ ತೆಗೆದುಕೊಂಡ್ಬಿಟ್ಟು ಅಲ್ಲೇ ಅದರಲ್ಲಿರೋ DNAನ ತೆಗೆದು ಅದನ್ನು ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಿ ಅದ್ರ ವಿರುದ್ಧ ಯಾವ ಥರ ಹೋರಾಟ ಮಾಡಬೇಕು ಅನ್ನೋದನ್ನು ಅನಾಲಿಸಿಸ್ ಮಾಡಿ ಅದ್ರ ವಿರುದ್ಧವಾಗಿರೋ RNAನ ತಯಾರು ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ mRNA ವ್ಯಾಕ್ಸಿನ್ಸ್ ಅಂತ ಕರಿತೀವಿ. ಇದ್ರ ಜೊತೆಗೆ ಇನ್ನೂ ಒಂದು ತರನಾಗಿ ನಾವು ವ್ಯಾಕ್ಸಿನ್ಸ್ ಕೂಡ ಡೆವಲಪ್ ಮಾಡ್ಬೋದು. ಯಾವುದಪ್ಪ ಅಂದರೆ ಲೈವ್ ಅಟೆಂಡೆಂಟ್ ವೈರಸ್ ಅಂತ ಬರುತ್ತೆ. ಸೊ ನೋಡಿರಿ ಲೈವ್ ಅಟೆಂಡ್ ವೈರಸ್ ವ್ಯಾಕ್ಸಿನ್ಸ್ ಅಂತ ಬರುತ್ತೆ. ಲೈವ್ ಅಟೆಂಡ್ ವೈರಸ್ ವ್ಯಾಕ್ಸಿನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿರಿ ಲೈವ್ ಅಟೆಂಡ್ ವೈರಸ್ ವ್ಯಾಕ್ಸಿನ್ ಒಳಗೆ, ಸೊ ಇಲ್ಲಿ ಏನು ಮಾಡಿರ್ತಾರೆ ಅಂದರೆ ವೈರಸ್ಸನ್ನು ಏನು ಮಾಡ್ತಾರಪ್ಪ ಅಂದರೆ 90% ನಿಷ್ಕ್ರಿಯಗೊಳಿಸಿ 10% ಅಷ್ಟ ಅಥವಾ 20% ಅದನ್ನು ಸಕ್ರಿಯಗೊಳಿಸಿ ಏನು ಮಾಡ್ತಾರೆ ಅಂದರೆ ಒಂದು ದೇಹಕ್ಕೆ ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನ್ಯಾಚುರಲಾಗಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ಅದ್ರ ವಿರುದ್ಧ ಹೋರಾಟ ಮಾಡೋಕ್ಕಾಗುತ್ತೆ. ಒಂದು ಈಸಿಯೆಸ್ಟ್ ವೇ ಏನಪ್ಪ ಅಂದರೆ ಲೈವ್ ಅಟೆಂಡ್ ಅಂದರೆ ಪೂರ್ತಿ ಜೀವಂತವಾಗಿಡೋಂಗಿಲ್ಲ, 80% ಅದನ್ನು ನಿಷ್ಕ್ರಿಯಗೊಳಿಸ್ಬಿಡೋದು ಅಥವಾ 90% ಅದನ್ನು ನಿಷ್ಕ್ರಿಯಗೊಳಿಸ್ಬಿಡೋದು, 10% ಮಾತ್ರ ಏನಪ್ಪ ಅದನ್ನು ಸಕ್ರಿಯಗೊಳಿಸೋದು. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಲೈವ್ ಅಟೆಂಡ್ ವೈರಸ್ ಅಂತ ಕರಿತೀವಿ. ಸೊ ಅದು ಏನಪ್ಪ ಅಂದರೆ ಒಂದು mRNA ವ್ಯಾಕ್ಸಿನ್ಸು ಲ್ಯಾಬಲ್ ಮಾಡೋದು, ಇದನ್ನು ಕೂಡ ಲ್ಯಾಬಲ್ ಮಾಡೋದು. ಇದು ಪ್ರೊಸೀಜರ್ ಏನಂದರೆ ತುಂಬ ಸಿಂಪಲ್, ಬಟ್ ಅದೇನಂದರೆ ನೀವು DNA ಸೀಕ್ವೆನ್ಸ್ ಮಾಡೋದ್ರಿಂದ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಇದ್ರ ಜೊತೆಗೆ ಇವತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇತ್ತು. ಸೊ ಏನಪ್ಪ ಅಂದರೆ ಬ್ರೀಫಾಗಿ ಹೇಳ್ಬಿಡ್ತೀನಿ, ನಮ್ಮ ಪ್ರೈಮ್ ಮಿನಿಸ್ಟರ್ಸ್ ಅವರು ಏನು ಹೇಳ್ತಿದ್ದಾರೆ ಅಂದರೆ WHOನ ರಿಫಾರ್ಮ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ರಿಫಾರ್ಮ್ ಅಂದರೆ ಸುಧಾರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಸುಧಾರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೋಡಿರಿ ಏನು ಡಿಸ್ಕಷನ್ ಮಾಡ್ತಿದ್ದೀವಿ ಅಂದರೆ ಯಾಕೆ ಸುಧಾರಣೆ ಮಾಡಬೇಕಂದ್ರೆ, ಸೊ ನೋಡಿರಿ ನಿಮಗೆ ಗೊತ್ತು 2019 COVID-19 ವೈರಸ್ ಏನು ಬಂದಿತ್ತಲ್ಲಪ್ಪ ಅದೆಲ್ಲಿ ಬಂದಿತ್ತು ಅಂದರೆ ವುಹಾನಲ್ಲಿ ಬಂದಿತ್ತು. ಆಗಿರುವಂಥ WHO ಅಧ್ಯಕ್ಷ ಏನಾದರೂ ಅದನ್ನು
ಪ್ಯಾಂಡಮಿಕ್ ಅಂತ ಘೋಷಣೆ ಮಾಡಿಬಿಟ್ಟಿದ್ರೆ ಎಲ್ಲ ದೇಶದವರು ಕಾಳಜಿಯನ್ನು ವಹಿಸ್ತಿದ್ರು. ಅದೇನೆಂದರೆ 2 ವರ್ಷ ಆಗಲಿ ಅಥವಾ ಇಷ್ಟು ದಿನ ನಮಗೇನು ಕಾಡ್ತಿದ್ಯಲ್ಲ ಅದಿಷ್ಟು ಕಾಡ್ತಿದ್ದಿಲ್ಲ, ಅದು ಅಲ್ಲೇ ಚೈನಾದಲ್ಲೇ ಅದನ್ನು ಏನು ಮಾಡ್ತಿದ್ರು ಅಂತ ಅಂದರೆ ಮಿಟಿಗೇಟ್ ಮಾಡ್ತಿದ್ರು, ಅಂದರೆ ಅದನ್ನು ಕಡಿಮೆ ಮಾಡ್ತಿದ್ರು. ಬಟ್ ಅದನ್ನು ಪ್ಯಾಂಡಮಿಕ್ ಅಂತ ಘೋಷಣೆ ಮಾಡೋಕ್ಕೆ ಅವರು ಟೈಮ್ ತೊಗೊಂಡಿದ್ದರಿಂದ ಏನಾಯ್ತಂದ್ರೆ ನಮ್ಮೆಲ್ಲರಿಗೂ ಕೂಡ 2 ವರ್ಷ ತೊಂದರೆ ಆಯಿತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದ್ರ ಜೊತೆಗೆ ಏನಪ್ಪ ಅಂದರೆ ಫಂಡಿಂಗ್ ಪ್ರಾಬ್ಲಮ್ ಆಗ್ತಿದೆ. ಸೊ ನೋಡಿರಿ, ವಿಶ್ವ ಆರೋಗ್ಯ ಸಂಸ್ಥೆಗೆ ಏನಂದರೆ ಕೀ ಮೆಂಬರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಫಂಡ್ ಮಾಡ್ತಾ ಇಲ್ಲ. ಸೊ ಈ ಫಂಡಿಂಗ್ ಪ್ರಾಬ್ಲಮ್ನು ಕೂಡ ಏನಪ್ಪ ಅಂದರೆ ಸಾಲ್ವ್ ಮಾಡಬೇಕು. ಯಾಕಂದರೆ ಟೈಮ್ ಟು ಟೈಮ್ ನೀವು ಫಂಡ್ ಮಾಡಿದರೆ ಅಲ್ಲಿ ಇಂಡಿಪೆಂಡೆಂಟಾಗಿ ಅವ್ರು ಕೆಲಸನ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಅಮೇರಿಕಾ ಮತ್ತು ದೊಡ್ಡ ದೊಡ್ಡ ದೇಶಗಳು ಜಾಸ್ತಿ ಫಂಡ್ ಮಾಡೋದ್ರಿಂದ WHO ಅವ್ರ ವಿರುದ್ಧ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಯಾಕೆ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಂದರೆ ಫಂಡಿಂಗ್ ಅವರೇ ಮಾಡೋದ್ರಿಂದ ಪ್ರತಿ ಅವರ ಸ್ಯಾಲ್ರೀಸ್ ಆಗಲಿ ಇನ್ನೊಂದಾಗಲಿ ಯಾರು ಕೊಡ್ತಾರಪ್ಪ ಅಂದರೆ ಚೈನಾ USA ದೊಡ್ಡ ದೊಡ್ಡ ದೇಶದವರು ಕೊಡೋದ್ರಿಂದ ಅಲ್ಲೇನಾಗ್ತಿದೆ ಅಂದರೆ ಬಯಾಸ್ಡ್ ಆಗಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ಫಂಡಿಂಗ್ ಸಮಸ್ಯೆ ಏನಿದೆಯಲ್ಲ ಇದನ್ನು ಕೂಡ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಬ್ಯೂರೋಕ್ರಾಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ. ಅದನ್ನು ನಾವು ಏನು ಮಾಡಬೇಕಂದ್ರೆ ಕನ್ಸಿಡರೇಷನ್ ಮಾಡಿ ಅವ್ರಿಗೂ ಕೂಡ ಕರೆಕ್ಟಾಗಿ ಕೆಲಸ ಮಾಡೋಂಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮೇನ್ ಏನಪ್ಪ ಅಂದರೆ ಫಸ್ಟು ಅವರು ಕ್ವಿಕ್ ಡಿಸಿಷನ್ನ ತೊಗೋಬೇಕು. ಕ್ವಿಕ್ ಡಿಸಿಷನ್ ತೊಗೋಬೇಕಂದ್ರೆ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಈ ಆಟೋಮೆಟಿಕ್ಕಾಗಿ ರಿಫಾರ್ಮ್ಸ್ ಆಗುತ್ತೆ ಅಂತ ಒಪಿನಿಯನನ್ನು ಪಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಡಿಸ್ಕಷನ್. ನಾಳೆ ಕ್ಲಾಸಲ್ಲಿ ನೆಕ್ಸ್ಟ್ ಹಿಂದೂ ಡಿಸ್ಕಷನನ್ನು ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.